हाय फ्रेंड्स, वेलकम बैक टू अवर चैनल ड्राइव टेस्ट लाइव। इवत्तु नावु होग्ता इद्दीवि तोटेकल फॉल्स के। बैंगलोर सिटी इंद तोटेकल फॉल्स के जस्ट 35 किलोमीटर ड्राइव। तोटेकल फॉल्स के होगबेकाद्रे ऑन द वे नावु तोटगुप्पे अन्नो ओंदु लेक नोडिद्वि। बन्नि अदु कूड याव तर इदे अंत नोडिकोंडु आमेले तोटेकल फॉल्स के होगोण। तोटगुप्पे लेक होगबेकाद्रे नावु गाडिन ओंद सैडल्लि पार्क माडि आरामागि रोड वाकल्लि नडेकोंडु होगबहुदु। इन्नु केलवरु अष्टुरो होगबेकागुत्तल्ल रिटर्न अंत हेळि इल्ले पार्क माडि शार्ट्कट् रोडल्लि होग्तारे। ಏನಂದ್ರೆ ಸ್ವಲ್ಪ ಹೈಟ್ ಇರೋದ್ರಿಂದ ವಯಸ್ಸಾದವ್ರಿಗೆ ಮಕ್ಕಳಿಗೆ ಸ್ವಲ್ಪ ಹತ್ತಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಈ ಥರ ಶಾರ್ಟ್ಕಟ್ ರೂಟಲ್ಲಿ ಹೋಗ್ತೀವಿ ಅಂದರೂ ಕೂಡ ಹೋಗ್ಬೋದು. ಲೇಕ್ ವ್ಯೂ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಲೈಟಾಗಿ ಮಳೆ ಬರೋ ಥರ ಇದೆ. ಈ ಟೈಮಲ್ಲಿ ತೋಟಗುಪ್ಪೆ ಲೇಕ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈಗ ಲೇಕ್ ವ್ಯೂನ ನೋಡಿ ಎಂಜಾಯ್ ಮಾಡಿದಾಯ್ತು. ಬನ್ನಿ ಇವಾಗ ತೋಟಿಗಲ್ ಫಾಲ್ಸ್ ಹೇಗಿದೆ ಅಂತ ನೋಡೋಣ. ನಾವಿವಾಗ ತೋಟಿಗಲ್ ಫಾಲ್ಸ್ ಹತ್ರ ರೀಚ್ ಆದ್ವಿ. ಸೊ ನಾವಿಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಆಗಿ ಗಾಡಿ ಪಾರ್ಕಿಂಗ್ ಅಂತ ಏನೂ ಇಲ್ಲ. ತೋಟಿಗಲ್ ಫಾಲ್ಸ್ನ ವಿಸಿಟ್ ಮಾಡಬೇಕಂದ್ರೆ ನಮ್ಮದೇ ಓನ್ ವೆಹಿಕಲ್ ಇದ್ದರೆ ಬೆಟರು, ಯಾಕಂದರೆ ಇಲ್ಲಿ ಯಾವುದೇ ರೀತಿ ಬಸ್ ಫೆಸಿಲಿಟಿ ಇರೋದಿಲ್ಲ. ಇನ್ನು ಬಸ್ಸಲ್ಲೇ ವಿಸಿಟ್ ಮಾಡಬೇಕು ಅಂದರೆ ನಾವು ಕಗ್ಲಿಪುರ ಹತ್ರ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಬರಬೇಕಾಗತ್ತೆ. ಸೊ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಬರೋ ಬದಲು ನಮ್ಮ ಓನ್ ವೆಹಿಕಲಲ್ಲಿ ಬಂದರೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಹಾಗೆ ಎಂಟ್ರಿ ಟಿಕೆಟ್ ಕೂಡ ಏನೂ ಇಲ್ಲ. ಬನ್ನಿ ತೋಟಿಕಲ್ ಫಾಲ್ಸ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ತೋಟಿಕಲ್ ಫಾಲ್ಸ್ನ ಶಾರ್ಟ್ ಫಾರ್ಮ್ ಆಗಿ ಟಿ ಕೆ ಫಾಲ್ಸ್ ಅಂತಲೂ ಕರೀತಾರೆ. ಹಾಗೆ ಇದಕ್ಕೆ ಇನ್ನೊಂದು ನೇಮ್ ಕೂಡ ಇದೆ, ಅದೇ ಸ್ವರ್ಣಮುಖಿ. ಟಿ ಕೆ ಫಾಲ್ಸ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಮುನೇಶ್ವರ ಟೆಂಪಲ್ ಕೂಡ ಇದೆ. ಸೊ ಅದು ಕೂಡ ವಿಸಿಟ್ ಮಾಡ್ಬೋದು. ಇನ್ನು ಈ ಫಾಲ್ಸ್ನ ವಿಸಿಟ್ ಮಾಡೋ ಬೆಸ್ಟ್ ಟೈಮ್ ಅಂದು ಮಾರ್ನಿಂಗ್ 6 AM to 6 PM. ಸೊ ಆಫ್ಟರ್ ಈವ್ನಿಂಗ್ ಆದಮೇಲೆ ನಾವು ಈ ಫಾಲ್ಸ್ನ ಅಷ್ಟು ಈಸಿಯಾಗಿ ನೋಡೋಕ್ಕಾಗಲ್ಲ, ಯಾಕಂದರೆ ನಾವಿಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗಿ ಫಾಲ್ಸ್ನ ನೋಡಬೇಕಾಗತ್ತೆ. ಸೊ ಇಟ್ಸ್ ಬೆಟರ್ ಈವ್ನಿಂಗ್ ಒಳಗೆ ನಾವು ಹೋಗಿ ನೋಡ್ಕೊಂಡು ಬಂದರೆ ಚೆನ್ನಾಗಿರತ್ತೆ. ತೋಟಿಕಲ್ ಫಾಲ್ಸ್ನ ನೋಡೋದು ಅಷ್ಟೊಂದು ಈಸಿ ಅಲ್ಲ. ಮಿನಿಮಮ್ ಒಂದು 10 to 15 minutes ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಈ ಫಾಲ್ಸ್ನ ನೋಡ್ಬೋದು. ಇದೊಂಥರ ಅಡ್ವೆಂಚರ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. 15 minutes ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಫಾಲ್ಸ್ ವ್ಯೂಸ್ ಎಂಜಾಯ್ ಮಾಡೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಓಲ್ಡ್ ಏಜ್ ಪೀಪಲ್ ಅಥವಾ ಚಿಲ್ಡ್ರನ್ಸ್ ಇದ್ದರೆ ಅವ್ರಿಗೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಮಾನ್ಸೂನ್ ಟೈಮಲ್ಲಿ ಫಾಲ್ಸ್ನ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಫಾಲ್ಸಲ್ಲಿ ಯಾವುದೇ ರೀತಿ ಸೇಫ್ಟಿ ಅಥವಾ ಮೇಂಟೆನೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಸೇಫ್ಟಿನ ನಾವೇ ನೋಡಿಕೊಂಡು ಹುಷಾರಾಗಿ ಹೋಗಿ ಫಾಲ್ಸ್ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಫಾಲ್ಸ್ ವಿಸಿಟ್ ಮಾಡಿದಾಗ ನಾವು ಈವ್ನಿಂಗ್ 6 PM ಒಳಗೆ ಈ ಫಾಲ್ಸನ್ನು ನೋಡ್ಕೊಂಡು ಬಂದರೆ ಬೆಟರು, ಯಾಕಂದರೆ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ಈವ್ನಿಂಗ್ ಬರೋ ಅಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ. ಫೈನಲಿ ಫಾಲ್ಸ್ ಇಲ್ಲಿ ಮೇಲ್ಗಡೆಯಿಂದ ಫಾಲ್ಸ್ ಬೀಳ್ತಾರೋ ನೋಡ್ಬೋದು. ಇನ್ನು ಮೇಲ್ಗಡೆ ಹೋದ್ರೆ ಫಾಲ್ಸ್ ಹೇಗಿದೆ ಅಂತ ನೋಡ್ಕೋಬೋದು. ಜಸ್ಟ್ ನೀವು ಹೋಗಿ ನೋಡ್ಕೋತಾರೆ ಕಾಣುತ್ತೆ.
ನಾವು ಫೈನಲಿ ತೋಟಿಕಲ್ ಫಾಲ್ಸ್ನ ರೀಚ್ ಆದ್ವಿ. ಇಲ್ಲಿಂದ ಈ ವ್ಯೂನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಕೆಲವರು ಇಳಿದು ಫಾಲ್ಸಲ್ಲಿ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಫಾಲ್ಸಲ್ಲಿ ಇಳಿದು ಆಟ ಆಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಳಿದು ಆಡೋದು ಒಳ್ಳೆಯದು, ಯಾಕಂದರೆ ಇಲ್ಲಿ ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಇದೆ. ಅಲ್ಲಲ್ಲಿ ಬಂಡೆಕಲ್ಗಳು ತುಂಬಾ ಇದೆ. ವಾಟರ್ಫಾಲ್ಸು ಹೇಗೆ ಮೇಲಿಂದ ಬೀಳ್ತಿದೆ ನೋಡಿ. ಸೊ ಈಗ ನಾವು ಆ ಟಾಪ್ ವ್ಯೂ ಹೇಗಿದೆ ಅಂತ ಕೂಡ ಹೋಗಿ ನೋಡ್ಬೋದು. ಬನ್ನಿ ಅದು ಕೂಡ ಹೇಗಿದೆ ಅಂತ ನೋಡೋಣ. ತೋಟಿಕಲ್ ಫಾಲ್ಸ್ ಅಂತೂ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲಿ ನೋಡಿದ್ರು ಸುತ್ತಮುತ್ತ ಬರೀ ಮರ ಗಿಡಗಳಿಂದ ತುಂಬಿಕೊಂಡಿದೆ. ನನಗಂತೂ ಈ ಅಡ್ವೆಂಚರ್ ಆ್ಯಕ್ಟಿವಿಟಿ ಥರ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ಫಾಲ್ಸ್ ವ್ಯೂ ಎಂಜಾಯ್ ಮಾಡೋ ಅಂಥದ್ದು ತುಂಬಾ ಇಷ್ಟ ಆಯಿತು. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವೇನಾದರೂ ತೋಟಿಕಲ್ ಫಾಲ್ಸ್ ವಿಸಿಟ್ ಮಾಡಿದ್ರೆ ಹಾಗಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಶೇರ್ ಮಾಡಿ. ನಾನು ಮತ್ತೊಂದು ಎಕ್ಸೈಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.